ನಮ್ಮ ಎಂಎಲ್ಎ ಅಂತ ಹೇಳಿ ಪವರ್ ಟಿವಿ ಮತ್ತೊಂದು ಸಮೀಕ್ಷೆಯನ್ನ ನಡೆಸ್ತಾ ಇದೆ. ಆ ಸಮೀಕ್ಷೆಯ ಮೊದಲನೆಯ ದಿನ ಇವತ್ತು ಅದಕ್ಕೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ನಮ್ಮ ಎಂಎಲ್ಎ ಅನ್ನುವುದು ಪವರ್ ಟಿವಿಯ ಮತ್ತೊಂದು ಅತಿ ದೊಡ್ಡ ಸಮೀಕ್ಷೆ. ಇವತ್ತು 5 ಅಸೆಂಬ್ಲಿ ಕ್ಷೇತ್ರಗಳ ಸಮೀಕ್ಷೆಯನ್ನ ನಮ್ಮ ಎಂಎಲ್ಎ ಅನ್ನೋ ನಾಮದ ಅಡಿಯಲ್ಲಿ ಮಾಡಲಾಗುತ್ತೆ. ಈಗಾಗಲೇ ಚನ್ನಪಟ್ಟಣ ಕ್ಷೇತ್ರದ ಸಮೀಕ್ಷೆ ಮುಕ್ತಾಯ ಆಗಿದೆ. 5 ಅಸೆಂಬ್ಲಿ ಕ್ಷೇತ್ರಗಳ ಸಮೀಕ್ಷೆಯನ್ನ ಒಂದೇ ದಿನದಲ್ಲಿ ಮಾಡಿ ಮುಗಿಸ್ತಾ ಇದ್ದೀವಿ. ಚನ್ನಪಟ್ಟಣ ಕ್ಷೇತ್ರದ ಸಮೀಕ್ಷೆಯನ್ನ ಈ ದಿನದ ಮೊದಲನೆಯ ಸಮೀಕ್ಷೆಯಾಗಿ ಆಯ್ಕೆ ಮಾಡ್ಕೊಂಡಿದ್ವಿ. ಸರಿಯಾಗಿ 11 ಗಂಟೆಗೆ ಚನ್ನಪಟ್ಟಣ ಸಮೀಕ್ಷೆ ಮುಕ್ತಾಯ ಆಗಿದೆ. ಹಾಗಾದ್ರೆ ಅಭಿಪ್ರಾಯ ಏನು? ಚನ್ನಪಟ್ಟಣ ಜನ ಯಾರನ್ನ ಇವರು ನಮ್ಮ ಎಂಎಲ್ಎ ಅಂತ ಹೇಳಿ ಈ ಬಾರಿ ಆಯ್ಕೆ ಮಾಡಿದ್ದಾರೆ? ಸದ್ಯದ ಟ್ರೆಂಡ್ ನೋಡ್ತಾ ಇದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಅವರಿಬ್ಬರ ನಡುವೆ ನೇರ ನೇರ ಪೈಪೋಟಿ ಗೋಚರ ಆಗ್ತಾ ಇದೆ. ಯಾರಿಗೆ ಗೆಲುವು ಇದನ್ನ ಮಧ್ಯಾಹ್ನ 12 ಗಂಟೆಗೆ ರಿಸಲ್ಟ್ ನಲ್ಲಿ ನಿಮಗೆ ತೋರಿಸ್ತೀವಿ. ಇನ್ನು ಹಿರೇಕೆರೂರು ಕ್ಷೇತ್ರದ ಸಮೀಕ್ಷೆಗಾಗಲೇ ಚಾಲ್ತಿಯಲ್ಲಿದೆ. ಮಧ್ಯಾಹ್ನ 1 ಗಂಟೆವರೆಗೂ ಹಿರೇಕೆರೂರು ಕ್ಷೇತ್ರದ ಸಮೀಕ್ಷೆ ಮುಂದುವರಿಯುತ್ತೆ. ಸೋ ಈ ಸಮೀಕ್ಷೆಯಲ್ಲಿ ನಿಮಗೆ ಯಾರು ನಿಮ್ಮ ಎಂಎಲ್ಎ ಆಗಬೇಕು ಅಂತ ಹೇಳಿ ನೀವು ಕರೆ ಮಾಡಬಹುದು. ನಿಮ್ಮ ನೆಚ್ಚಿನ ಎಂಎಲ್ಎ ಹೆಸರನ್ನು ಈಗಾಗಲೇ ಘೋಷಣೆ ಆಗಿದೆ. ಘೋಷಿತ ಸ್ಥಾನಗಳಿಗೆ ಈಗಾಗಲೇ ಘೋಷಣೆ ಆಗಿರುವಂತ ಕ್ಷೇತ್ರಗಳ ಅಭ್ಯರ್ಥಿಗಳಲ್ಲಿ ನಿಮಗೆ ಯಾರು ಓಕೆ, ಯಾರು ನಿಮ್ಮ ಎಂಎಲ್ಎ ಆದರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ಯಾರು ನಿಮ್ಮ ನೆಚ್ಚಿನ ಎಂಎಲ್ಎ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ.